ಹಲೋ, ಹಾಯ್, ನಮಸ್ಕಾರ. ಬೆಂಗಳೂರನ್ನೇನು ಮಾಯಾನಗರಿ, ಸ್ಮಾರ್ಟ್ ಸಿಟಿ ಅಂತೆಲ್ಲ ಕರೀತಾರೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕಳವಿನ ಪ್ರಕರಣ ಹೆಚ್ಚಾಗ್ತಿದೆ. ಇದು ನಿಮ್ಮ ಜೀವನದಲ್ಲೂ ಸಹಜವಾಗಿ ನಡೆದಿರ್ಬೋದು, ನಿಮಗೂ ಗೊತ್ತಿರ್ಬೋದು. ಈ ಸ್ಮಾರ್ಟ್ ಫೋನ್ ಬಂದಾಗಿಂದ ಈ ಕಳವಿನ ಪ್ರಮಾಣ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಈಗ ಒಂದು ವರದಿ ಬಿಡುಗಡೆ ಆಗಿದೆ, 1 ವರ್ಷಕ್ಕೆ 1 ಲಕ್ಷಕ್ಕೂ ಅಧಿಕ ಮೊಬೈಲ್ ಕಳವಿನ ಪ್ರಕರಣಗಳು ಇಲ್ಲಿ ದಾಖಲಾಗ್ತಾ ಇದೆ. ಇದನ್ನು ಸರಾಸರಿಯಾಗಿ ಲೆಕ್ಕ ಹಾಕಿದರೂ 100 ಕೋಟಿಯಷ್ಟು ನಷ್ಟ ಆಗುತ್ತೆ. ಇದರ ಈ ವರದಿಯಲ್ಲಿ ಹೋಟೆಲಲ್ಲಿ ಕೂತಾಗಿರ್ಬೋದು, ಕ್ಯಾಬಲ್ಲಿ ಹೋಗಬೇಕಾದ್ರೆ ಆಗಿರ್ಬೋದು, ಬಸ್ಸಲ್ಲಿ ಸಂಚಾರ ಮಾಡಬೇಕಾದ್ರೆ ಆಗಿರ್ಬೋದು, ಪಾರ್ಕಲ್ಲಿ ಯಾವುದಾದ್ರು ಕೂತಿರೋ ಪ್ಲೇಸಲ್ಲಿ ಕಳ್ಳರ ಕೈ ಚಳಕ, ಇದೆಲ್ಲ ಸೇರಿ ಒಟ್ಟು ಪ್ರಕರಣಗಳು ಇಷ್ಟಿದೆ. ದಿನದಿಂದ ದಿನಕ್ಕೆ ಹಿಂಗೆ ಬೆಂಗಳೂರಿನಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದು ಕಳವಿನ ಪ್ರಕರಣದಲ್ಲಿ 2ನೇ ಸ್ಥಾನವನ್ನು ಸಹ ಬೆಂಗಳೂರು ಸಿಟಿ ಪಡ್ಕೊಂಡಿದೆ. ಅಷ್ಟೊಂದು ಮೊಬೈಲ್ ಕಳ್ತನ ಆಗ್ತಾ ಇದೆ. ಈ ಕಳ್ತನ ಆಗಿರೋ ಮೊಬೈಲನ್ನು ಪತ್ತೆ ಹಚ್ಚೋದೇನು ದೊಡ್ಡ ಕೆಲಸ ಅಲ್ಲ. ಈ ಪ್ರತಿಯೊಂದು ಮೊಬೈಲಲ್ಲೂ IMEI ನಂಬರ್ ಇರುತ್ತೆ. ಈ IMEI ನಂಬರನ್ನು ನಾವು ಟ್ರೇಸ್ ಮಾಡಿದರೆ ಇದರಿಂದ ಅವರು ಆ ಮೊಬೈಲ್ಗೆ ಯಾವುದೇ ರೀತಿ ಸಿಮ್ ಚೇಂಜ್ ಮಾಡಿದ್ರು ಅವ್ರ ನಂಬರ್ ಇನ್ಫಾರ್ಮೇಷನ್ನು ಮತ್ತು ಕೆಲವೊಂದು ಇನ್ಫಾರ್ಮೇಷನ್ನು ನಮಗೆ ಸಿಗುತ್ತೆ. ಈ IMEI ನಂಬರಿಂದ ನಾವು ಆ ಮೊಬೈಲನ್ನು ಪತ್ತೆ ಹಚ್ಬೋದು. ಆದರೆ ನಮ್ಮ ಪೊಲೀಸವರು ಇದ್ರ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ. ಈ ಲಾಸ್ಟ್ ಅಂತ ಸಹ ದೂರನ್ನು ಸಲ್ಲಿಸೋದಕ್ಕೆ ಒಂದು ಆ್ಯಪ್ ಇದೆ. ಇದರಲ್ಲಿ 97,963 ದೂರುಗಳು ದಾಖಲಾಗಿದೆ. ಸ್ವತಃ ನಾವೇ ಪ್ಲೇಸ್ಟೋರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ದೂರನ್ನು ಸಲ್ಲಿಸಿ ಪ್ರತಿಯನ್ನು ಸಹ ಪಡಿಬೋದಾಗಿದೆ. ಈ ಥರ ಒಂದು ಆ್ಯಪನ್ನು ಸಹ ಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯಿಂದ. ಇದನ್ನು ಸಹ ಬಳಸ್ಕೋಬೋದಾಗಿದೆ. ಇದರಲ್ಲೇ 97,963 ದೂರುಗಳು ಸಹ ದಾಖಲಾಗಿದೆ. ಹಿಂಗೆ ದಿನದಿಂದ ದಿನಕ್ಕೆ ಕಳವಿನ ಪ್ರಕರಣ ಹೆಚ್ಚಾಗ್ತಿದೆ. ಪೊಲೀಸವರು ಸಹ ಇದ್ರ ಕಡೆ ಗಮನ ಹರಿಸ್ಬೇಕು. ಬೆಂಗಳೂರಲ್ಲೇ ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು. ಹೀಗೆ ನೋಡಿದ್ರೆ 2017ರಲ್ಲಿ 1,19,105 ಪ್ರಕರಣಗಳು ದಾಖಲಾಗಿದೆ. ಹಾಗೆ 2018ಕ್ಕೆ 2,27,993 ಪ್ರಕರಣಗಳು. ಇಲ್ಲಿ 1 ಲಕ್ಷ ಪ್ರಕರಣಕ್ಕಿಂತ ಹಂಗೆ ಜಾಸ್ತಿ ಆಗ್ತಾ ಬಂದಿದೆ. 2019ರಲ್ಲಿ 2,47,915 ಪ್ರಕರಣಗಳು. ಹೀಗೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಬರ್ತಾ ಇದೆ. ಜನರು ತನ್ನ ಮೊಬೈಲ್ಗಳನ್ನು ಕಳ್ಳರ ಕೈಯಿಂದ ಇಲ್ಲ ಹೋಟೆಲಲ್ಲಿ ಆಗಿರ್ಬೋದು, ಕ್ಯಾಬಲ್ಲಿ, ಬಸ್ಸಲ್ಲಿ ಈ ಥರ ಕಳ್ಕೊಂಡು ಈ ಥರ ಮೊಬೈಲನ್ನು ಲಾಸ್ ಮಾಡ್ಕೋತಿದ್ದಾರೆ. ಈಗ ಮಿನಿಮಮ್ ಅಂದರೂ ಸ್ಮಾರ್ಟ್ ಫೋನು 10-15,000 ಇರುತ್ತೆ. ಕೆಲವೊಬ್ಬರು ಪಾಪ ಹೇಗೋ ಕಷ್ಟಪಟ್ಟು ಏನೋ ಮಾಡಿ EMI ಆ ಥರ ತಗೊಂಡಿರ್ತಾರೆ. ಈ ಥರ ಕಳ್ಳರು ಮಾಡೋದ್ರಿಂದ ಅವರಿಗೂ ಬರ್ತಕ್ಕಂಥ ಸಂಬಳದಲ್ಲಿ ಮೊಬೈಲ್ ನೆಕ್ಸ್ಟ್ ತಾಣೋದು ಸಹ ಕಷ್ಟ ಆಗ್ಬೋದು. ಹೀಗೆ ಒಂದು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಓಡಾಡೋದಕ್ಕೂ ಸಹ ಭಯ ಪಡೋಂಥ ವಾತಾವರಣ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಸೃಷ್ಟಿಯಾಗಿದೆ. ಆದ್ದರಿಂದ ನಮ್ಮ ಪೊಲೀಸ್ ಇಲಾಖೆಯವರು ಇದರ ಕಡೆ ಗಮನ ಹರಿಸಿ ಈ ಕಳವಿನ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು, ಈ ಕಳ್ಳರನ್ನು ಹಿಡಿಬೇಕು, ಹಿಡಿದಂಥ ಕಳ್ಳರಿಗೆ ಶಿಕ್ಷೆಯನ್ನು ವಿಧಿಸಿ ಯಾವುದೇ ರೀತಿ ಮೊಬೈಲ್ ಕಳ್ತನ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಪೊಲೀಸ್ ಇಲಾಖೆಯ ಕರ್ತವ್ಯ. ಇದನ್ನು ನೀಟಾಗಿ ಮಾಡಬೇಕು. ಈ ಥರ ಮೊಬೈಲ್ ಕಳ್ತನ ಆಗೋದ್ರಿಂದ ಜನಗಳು ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡೋದಕ್ಕೆ ಒಂಥರ ಭಯ ಪಡೋ ವಾತಾವರಣ ಸೃಷ್ಟಿ ಆಗಬಾರ್ದು. ಈ ಪ್ರಕರಣಗಳನ್ನು ನಮ್ಮ ಪೊಲೀಸ್ ಇಲಾಖೆಯವರು ಎಚ್ಚೆತ್ತು ಇದನ್ನು ಸಾಲ್ವ್ ಮಾಡಬೇಕು. ಈಗಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ಇದೇನು ಕಷ್ಟ ಅಲ್ಲ. ಈಗಿರೋ ಟೆಕ್ನಾಲಜಿನಲ್ಲಿ IMEI ನಂಬರ್ ಇಟ್ಕೋಬಿಟ್ಟು ಒಂದು ಮೊಬೈಲ್ ಪತ್ತೆ ಹಚ್ಚೋದು ಏನು ದೊಡ್ಡ ಕೆಲಸ ಆಗಲ್ಲ. ಈಗಾಗ್ಬಿಟ್ಟು ಅದಕ್ಕೆ ತಕ್ಕಂಥ ಒಳ್ಳೊಳ್ಳೆ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಕಳುವಾಗ್ತಕ್ಕಂಥ ಪ್ರಮಾಣನ ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಜನಸಾಮಾನ್ಯರಿಗೆ ಈ ರೀತಿ ತೊಂದರೆ ಆಗೋದನ್ನು ತಪ್ಪಿಸ್ಬೇಕು. ಹಾಗೂ ಈ ಮೊಬೈಲ್ ಕಳುವಿನ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಈ ಥರ ರೈಸ್ ಆಗ್ಕೊಂತ ಬರ್ತಿದ್ರೆ ಜನರಲ್ಲಿ ಒಂದು ಆತಂಕ ವಾತಾವರಣ ಸೃಷ್ಟಿಯಾಗುತ್ತೆ. ಇದನ್ನು ನಮ್ಮ ಪೊಲೀಸ್ ಇಲಾಖೆಯವರು ಎಚ್ಚೆತ್ತು ಬಗೆಹರಿಸ್ತಾರೆ ಅಂತ ನಾನು ಅನ್ಕೋತೀನಿ. ಈ ಥರ ನಿಮ್ಮದು ಎಲ್ಲಾದರೂ ಮೊಬೈಲು ಕಳೆದೋಗಿದ್ರೆ, ಹಾಗೂ ನೀವು ಎಲ್ಲಾದರೂ ಈ ಥರ ಮೊಬೈಲ್ ಕಳ್ಕೊಂಡಿದ್ರೆ ಹೋಟೆಲಲ್ಲಿ ಆಗಿರ್ಬೋದು, ಕಳ್ಳರ ಕೈ ಚಳಕ, ಇಲ್ಲ ಎಲ್ಲಾದರೂ ಮಿಸ್ ಆಗಿ ಬಸ್ಸಲ್ಲಿ ಪಿಕ್ ಪ್ಯಾಕೆಟು, ರೋಡಲ್ಲಿ ಹೋಗ್ತಾ ಪಿಕ್ ಪ್ಯಾಕೆಟು ಆಗಿದ್ರೆ ನಿಮ್ಮ ಅಭಿಪ್ರಾಯ, ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಪ್ರಕರಣವನ್ನು ಪೊಲೀಸರು ಆದಷ್ಟು ಬೇಗ ಎಚ್ಚೆತ್ಕೊಂಡು ಬಗೆಹರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ನೀವು ಸಹ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.